नमस्कार स्नेहितरे, ಈ ವಿಡಿಯೋದಲ್ಲಿ ನಾನು ಜೀವನ ಕೌಶಲಕ್ಕೆ ಸಂಬಂಧಿಸಿದ ಹಲವಾರು ಅಂಶಗಳನ್ನು ಹೇಳಕಿದ್ದೀನಿ. ಜೀವನ ಕೌಶಲಕ್ಕೆ ಸಿಕ್ಕದಂತ ಅಂಶಗಳು ಸರಿವು ಎರಡು ಅನುಭೂತಿ, ಮೂರು ವಿಮರ್ಶಾತ್ಮಕ ಆಲೋಚನೆ, ನಾಲ್ಕು ಸೃಜನಶೀಲ ಆಲೋಚನೆ, ಐದು ನಿರ್ಧಾರ ಮಾಡುವ ಸಾಮರ್ಥ್ಯ, ಆರು ಸಮಸ್ಯೆ ಪರಿಹರಿಸುವುದು, ಏಳು ಪರಿಣಾಮಕಾರಿ ಸಂವಹನ, ಎಂಟು ಅಂತರ್ವ್ಯಕ್ತಿ ಸಂಬಂಧಗಳು, ಒಂಬತ್ತು ಒತ್ತಡವನ್ನು ನಿಭಾಯಿಸುವ ಸಾಮರ್ಥ್ಯ, ಹತ್ತು ಸಂವೇದನೆಗಳನ್ನು ನಿರ್ವಹಿಸುವುದು. ಈ ರೀತಿಯಾದ ಕೆಲವೊಂದು ಅಂಶಗಳನ್ನು ಇಲ್ಲೊಂದು ಚಿಕ್ಕವಾದ ಕಥೆ ಇದೆ ಸ್ನೇಹಿತರೆ. ಒಂದು ಮಳೆಯ ರಾತ್ರಿಯಲ್ಲಿ ನೀವು ನಿಮ್ಮ ಕಾರಿನಲ್ಲಿ ಹೋಗುತ್ತಿದ್ದೀರಿ ಎಂದು ಭಾವಿಸೋಣ. ಆಗ ಅಲ್ಲಿ ಒಂದು ಬಸ್ ಸ್ಟ್ಯಾಂಡಿನ ಹತ್ತಿರ ಒಬ್ಬ ವಯಸ್ಸಾದ ಅಜ್ಜಿಯು, ನಿಮ್ಮ ಪ್ರಾಣವನ್ನು ಉಳಿಸಿದ ಸ್ನೇಹಿತರು ಹಾಗೂ ನೀವು ಮದುವೆಯಾಗುವ ಒಬ್ಬ ಹುಡುಗಿಯು ನಿಂತಿರುತ್ತಾಳೆ. ಆಗ ನಿಮ್ಮ ಕಾರಿನಲ್ಲಿ ನೀವು ಒಬ್ಬರಿಗೆ ಮಾತ್ರ ಸ್ಥಳವನ್ನು ನೀಡುತ್ತಿದ್ದೀರಿ. ಹಾಗಾದರೆ ಯಾರಿಗೆ ನೀವು ಸ್ಥಳವನ್ನು ನೀಡಬೇಕೆಂದು ಹೇಳಬೇಕಾಗುತ್ತದೆ. ಜೀವನ ಕೌಶಲ್ಯದ ಹಲವಾರು ಅಂಶಗಳನ್ನು ತಂತ್ರಜ್ಞಾನದ ಮೂಲಕ ನಾವು ಯುವನ ಕಲಿಕೆ ಮಾಡಬಹುದು. ಅವರಿಂದ ಏನನ್ನು ನಿರೀಕ್ಷಿಸ್ತೈತಿ ಅನ್ನೋದು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಸಮ್ಮಿಳಿಷಗೊಳಿಸಬಹುದು ಮತ್ತು ಮೌಲ್ಯಾಧಾರಿತ ಕಲಿಕೆ ಒತ್ತು ಕೊಡುವುದು, ಕಲಿಕೆಯಲ್ಲಿ ಕ್ಲಿಷ್ಟಕರ ವಿಚಾರಗಳನ್ನು ಹಂಚಿಕೊಳ್ಳುವುದು, ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾದ ಮಾನವೀಯ ಮೌಲ್ಯಗಳನ್ನು ಮತ್ತು ಇವುಗಳಿಗೆ ಬೇಕಾದಂತಹ ಹಲವಾರು ಅಂಶಗಳನ್ನು ಕೂಡ ನಾವು ಇದರಲ್ಲಿ ನೋಡಬಹುದು ಸ್ನೇಹಿತರೆ. ಇದರಲ್ಲಿ ಇರತಕ್ಕಂತಹ ಹತ್ತು ಅಂಶಗಳನ್ನು ಒಂದು ಸ್ವಅರಿವು ಅರಿವೇ ಗುರು ಎಂದು ಹೇಳುತ್ತಾರೆ ಸ್ನೇಹಿತರೆ. ನಮಗೆ ಬರತಕ್ಕಂಥ ಯಾವುದಾದರೂ ಗುರಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಅದು ನಮ್ಮ ಅರಿವಿಗೆ ಬಿಟ್ಟಿದ್ದಾಗಿರುತ್ತದೆ. ಆದ್ದರಿಂದ ವ್ಯಕ್ತಿಯು ತನ್ನನ್ನೇ ತಾನು ಅರಿವಿಗೆ ತೆಗೆದುಕೊಂಡಕ್ಕೆ ಸ್ವಅರಿವು ಎಂದು ಹೇಳ್ತಾರೆ. ಅನುಭೂತಿ ಯಾವುದೇ ಒಬ್ಬ ವ್ಯಕ್ತಿಗೆ ಆದಂತಹ ಅನುಭವಗಳನ್ನು ಅವರ ಸ್ಥಾನದಲ್ಲಿ ನಿಂತುಕೊಂಡು ನಾವೇ ಅನುಭವಿಸುವುದನ್ನು ಅನುಭೂತಿ ಎಂದು ಕರೆಯಲಾಗುತ್ತದೆ. ವಿಮರ್ಶಾತ್ಮಕ ಆಲೋಚನೆ ಅಂದರೆ ಯಾವುದಾದರೂ ಒಂದು ಪುಸ್ತಕವನ್ನು ಬರೆದಿರ್ಬೋದು ಅಥವಾ ಯಾವುದೋ ಕಾರ್ಯವನ್ನು ಮಾಡಿರ್ಬೋದು, ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ, ಉತ್ತಮವಾಗಿದೆ ಎಂಬುದನ್ನು ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡುವುದರ ಮೂಲಕ ಅಥವಾ ಊಹೆಯನ್ನು ಮಾಡುವುದರ ಮೂಲಕ ನಾನು ಈ ಹಿಂದೆ ಹೇಳಿದ ಹಾಗೆ ಒಂದು ಅಜ್ಜಿ ಮತ್ತು ಕಾರಿನ ಕಥೆ ಕೂಡ ವಿಮರ್ಶಾತ್ಮಕ ಆಲೋಚನೆಗೆ ಉದಾಹರಣೆಯಾಗಿದೆ. ಒಂದು ಮೂರು ಬಿಲ್ಡಿಂಗ್ ಇರ್ತದೆ, ಎರಡನೇ ಬಿಲ್ಡಿಂಗಲ್ಲಿ ಬೆಂಕಿ ಹತ್ತಿದೆ, ನೀವು ಯಾವ ರೀತಿ ಜಿಗಿತೀರಾ ಎಂಬುದನ್ನು ಮಾಡಿ ಆ ರೀತಿಯಾದಂತಹ ಮಕ್ಕಳಿಗೆ ಬೇಕಾದಂತಹ ವಿಮರ್ಶಾತ್ಮಕ ಆಲೋಚನೆಗೆ ನಾವು ಸ್ವತಂತ್ರವನ್ನು ಹಾಗೆ ಕೊಡೋದು. ಸೃಜನಶೀಲ ಆಲೋಚನೆ ಭಾಗಶಃ ಅಥವಾ ಪೂರ್ಣವಾಗಿ ಬೇರೆ ಹೊಸದನ್ನು ಸೃಷ್ಟಿಸೋದಕ್ಕೆ ಸೃಜನಶೀಲ ಆಲೋಚನೆ ಅಂತ ಕರೆಯಲಾಗ್ತದೆ. ಈ ರೀತಿ ಸೃಜನಶೀಲ ಆಲೋಚನೆಯು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಮಗುವಿನಲ್ಲಿ ಇರತಕ್ಕಂತಹ ಒಳವಾಗಿರುವ ವಿಚಾರವನ್ನು ಹೊರಹಾಕುವುದಾಗಿದೆ. ವಿವೇಕಾನಂದರು ಹೇಳುವ ಹಾಗೆ ಮಗುವಿನಲ್ಲಿ ಇರತಕ್ಕಂತಹ ದೈವಿಕತೆಯನ್ನು ಹೊರಹಾಕುವುದೇ ಶಿಕ್ಷಣ ಎಂದು ಹೇಳಲಾಗುತ್ತದೆ. ನಿರ್ಧಾರ ಮಾಡುವ ಸಾಮರ್ಥ್ಯ, ಯಾವುದೇ ಒಂದು ಅದರಲ್ಲಿ ಇರತಕ್ಕಂತಹ ಸಮಸ್ಯೆಯನ್ನು ನಾವು ಪರಿಹರಿಸೋದು, ಉತ್ತಮವಾದ ನಿರ್ಧಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಕೂಡ ನಮ್ಮಲ್ಲಿ ಕರಗತವಾಗಿರಬೇಕಾಗುತ್ತದೆ. ಸಮಸ್ಯೆ ಪರಿಹರಿಸುವಿಕೆ, ಯಾವ ಸಮಸ್ಯೆ ಎಂದು ಗೊತ್ತಾದ ತಕ್ಷಣಕ್ಕೆ ಮಾತ್ರ ಅದಕ್ಕೆ ಸಮಸ್ಯೆ ಪರಿಹರಿಸುವಿಕೆ ಇರುತ್ತದೆ ಹೊರತು ಸಮಸ್ಯೆ ಪರಿಹರಿಸುವಿಕೆಯು ಮೊದಲು ಸಮಸ್ಯೆಯನ್ನು ಒಳಗೊಂಡಿರುತ್ತದೆ ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಹಲವಾರು ಅಂಶಗಳು ಇರುತ್ತವೆ. ಅದರಲ್ಲಿ ಸರಿಯಾದ ಅಂಶವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಅದಕ್ಕೆ ಉತ್ತಮವಾದ ಪರಿಹಾರವು ಸಿಗುತ್ತದೆ. ಪರಿಣಾಮಕಾರಿ ಸಂವಹನವಾಗಿದೆ. ಒಬ್ಬ ಮತ್ತು ಇನ್ನೊಬ್ಬ ವ್ಯಕ್ತಿಗಳ ನಡುವೆ ಇರುವ ಸಂವಹನವು ಕೂಡ ಪರಿಣಾಮಕಾರಿಯಾಗಬೇಕಾದರೆ ಅವು ಇಬ್ಬರ ನಡುವೆ ಉತ್ತಮವಾದ ಬಾಂಧವ್ಯ, ಸಹಕಾರ, ತಾಳ್ಮೆಗಳು ಇವುಗಳನ್ನು ಹೊಂದಿದ್ದಾಗ ಮಾತ್ರ ಪರಿಣಾಮಕಾರಿ ಸಂವಹನವನ್ನು ನಡೆಸಬಹುದು. ಅಂತರ್ವ್ಯಕ್ತಿ ಸಂಬಂಧಗಳು, ಇಬ್ಬರು ವ್ಯಕ್ತಿಗಳ ನಡುವೆ ಇರತಕ್ಕಂತಹ ಎರಡು ವ್ಯಕ್ತಿಗಳ ನಡುವೆ ಇರುವ ಸಂಬಂಧವನ್ನು ಅಂತರ್ವ್ಯಕ್ತಿ ಸಂಬಂಧಗಳು ಎಂದು ಕರೆಯಲಾಗುತ್ತದೆ. ಒತ್ತಡವನ್ನು ನಿಭಾಯಿಸಲು ಸಾಮರ್ಥ್ಯ, ಒಂದೇ ವಿಷಯಕ್ಕೆ ಸಂಬಂಧಿಸಿದ ಜೀವನದಲ್ಲಿ ಬರುವ ಟೆನ್ಷನನ್ನು ನಾವು ಯಾವ ರೀತಿಯಾಗಿ ತಡ್ಕೊಳ್ತೇವೆ, ಒತ್ತಡವನ್ನು ಯಾವ ರೀತಿಯಾಗಿ ನಿಭಾಯಿಸ್ಕೊಳ್ತೇವೆ ಎಂಬುದನ್ನು ನಾವು ಹೇಳುವುದನ್ನು ಮೂಲಕ ಒತ್ತಡವನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ಳಬೇಕಾಗಿದೆ. ಜೀವನದಲ್ಲಿ ಎಲ್ಲರಿಗೇ ಆಗಿದ್ದು ಕೂಡ ನನಗೆ ಆಗುತ್ತದೆ ಎಂಬುದನ್ನು ಅರಿತುಕೊಂಡು ಸಂವೇದನೆಗಳನ್ನು ನಮ್ಮದಲ್ಲಿರುವ ಗುಣಗಳನ್ನು, ಭಾವನೆಗಳನ್ನು ನಾವು ಸಂವೇದನೆಗಳ ಮೂಲಕ ಬೇರೆಯವರಿಗೆ ನಿರ್ವಹಣೆ ಮಾಡುವುದರ ಮೂಲಕವೂ ಕೂಡ ನಾವು ಇದನ್ನು ಹೇಳ್ಕೊಡ್ಬೋದು. ಈ ರೀತಿಯಾಗಿ ಜೀವನ ಕೌಶಲಕ್ಕೆ ಬೇಕಾದಂತಹ ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.